हलो नमस्कार अच्छरेश्विनी चैनल के स्वागत सुस्वागत इवत्तु नावु क्लास 47 बीट स्लीव स्टिच न याव रीति हाकोदु अंत कल्तकोण अदक्कू मुंचे नीवु फर्स्ट टाइम नम्म चैनल न नोड्तिद्रे पक्कदल्ले इरुवंत बेल ऐकॉन प्रेस माडि जोतेगे सब्स्क्राइब माडि हागे ई वीडियो इष्ट आद्रे फ्रेंड्स एंड फैमिली जोते शेर माडि हागाद्रे बन्नि नावु बीट स्लीव स्टिच न याव रीति हाकोदु अंत तिळ्कोण ಈ ಬೀಟ್ ಸ್ಲೀವ್ ಸ್ಟಿಚ್ ಹಾಕೋದಕ್ಕೆ ನಾನು ಆಂಟಿ ಕಲರ್ ಶುಗರ್ ಬೀಟ್ಸ್ ನ ತಗೊಂಡಿದ್ದೀನಿ ಮತ್ತೆ ಬೀಟ್ಸ್ ನೀಡಲ್ ಇದಾದ್ಮೇಲೆ ನಾವು ಬೀಟ್ಸ್ ನ ಸ್ಟಿಚ್ ಮಾಡೋದಕ್ಕೆ ಕಾಟನ್ ಥ್ರೆಡ್ ಆದರೂ ತಗೋಬಹುದು ಅಥವಾ ನೀವು ಥಿನ್ ಆಗಿರೋಂಥ ಜರಿ ತಗೋಬಹುದು ನಾನು ಇಲ್ಲಿ ಥಿನ್ ಜರಿ ತಗೊಂಡಿದ್ದೀನಿ ತುಂಬಾನೇ ಸಣ್ಣದಾಗಿರುತ್ತಲ್ಲ ಈ ಜರಿನ ನಾನು ತಗೊಂಡಿದ್ದೀನಿ ಅದರ ಜೊತೆಗೆ ನಾವು ಎಂಬೋಸ್ಡ್ ಲೋಡ್ ಸ್ಟಿಚ್ ಹಾಕೋದಕ್ಕೋಸ್ಕರ ಅಂದರೆ ಎಂಬೋಸ್ಡ್ ಲೀಫ್ ಸ್ಟಿಚ್ ಹಾಕೋದಕ್ಕೋಸ್ಕರ ನಾನಿಲ್ಲಿ ಕೋರಾ ತಗೊಂಡಿದ್ದೀನಿ ಕೋರಾ ಅಥವಾ ನಕ್ಷಿ ನೀವು ಯಾವ್ದು ಬೇಕೋ ಅದನ್ನ ಯೂಸ್ ಮಾಡಬಹುದು ಬಟ್ ಏನಂದ್ರೆ ಯಾವಾಗಲೂ ಬೇಸ್ಗೆ ಸ್ವಲ್ಪ ಥಿಕ್ ಆಗಿರುವಂತ ಜರದೋಸಿನಿ ನೀವು ಯೂಸ್ ಮಾಡಬೇಕಾಗುತ್ತೆ ಇದುವರೆಗೂ ನಾವು ಥ್ರೆಡ್ ಅಲ್ಲಿ ಲೀಫ್ ಸ್ಟಿಚ್ ಯಾವ ರೀತಿ ಹಾಕೋದು ಮತ್ತೆ ಜರದೋಸಿನಲ್ಲಿ ಯಾವ ರೀತಿ ಹಾಕೋದು ಅಂತ ಕಲ್ತ್ಕೊಂಡಿದ್ವಿ ಬಟ್ ಬೀಟ್ಸ್ ಅಲ್ಲಿ ಯಾವ ರೀತಿ ನಾವು ಲೀಫ್ ಸ್ಟಿಚ್ ಹಾಕೋದು ಅಂತ ಕಲ್ತಿರಲಿಲ್ಲ ಸೋ ಇವತ್ತು ಅದನ್ನ ಕಲಿಯೋಣ ಯಾವಾಗಲೇ ಆಗಲಿ ನೀವು ಒಂದು ಪಾಯಿಂಟ್ ನ ತಲೆನಲ್ಲಿ ಇಟ್ಕೊಬೇಕು ಲೀಫ್ ಸ್ಟಿಚ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ತುಂಬಾ ದೊಡ್ಡ ದೊಡ್ಡದಾಗಿರುವಂತ ಎಲೆನ ಡ್ರಾ ಮಾಡ್ಕೊಂಡ್ಬೇಡಿ ಈ ತರ ಶೇಪ್ ತುಂಬಾ ದೊಡ್ಡದಾಗಿ ಮಾಡ್ಕೊಂಡ್ರೆ ಅದರ ಲುಕ್ಕೆ ಹೋಗ್ಬಿಡುತ್ತೆ ನೀವು ಏನೇ ಹಾಕಿದ್ರು ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೀವು ಯಾವುದಾದ್ರೂ ಈ ಬ್ರೈಡಲ್ ಬ್ಲೌಸಸ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಬಹುದು ಯಾವುದೇ ಲೀಫ್ ಸ್ಟಿಚ್ ಆಗಲಿ ಅಥವಾ ಫ್ಲವರ್ಸ್ ಆಗಲಿ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ಆ ಚಿಕ್ಕ ಚಿಕ್ಕದಾಗಿ ನಾವು ಅದರೊಳಗಡೆ ನಾವು ಫಿಲ್ಲಿಂಗ್ ಮಾಡ್ತಾ ಹೋದ್ರೆ ಅದರ ಲುಕ್ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಜೊತೆಗೆ ಅಟ್ರಾಕ್ಟಿವ್ ಆಗಿರುತ್ತೆ ಸೋ ಆ ಪಾಯಿಂಟ್ ನ ನೆನಪಲ್ಲಿ ಇಟ್ಕೊಂಡು ನೀವು ಲೀಫ್ ಸ್ಟಿಚ್ ನ ಪ್ರಾಕ್ಟೀಸ್ ಮಾಡಿ ಇವಾಗ ಯಾವ ರೀತಿ ಲೀಫ್ ಸ್ಟಿಚ್ ಹಾಕೋದು ಅಂತ ನೋಡ್ಕೊಳ್ಳೋಣ ನಾನು ಇವಾಗ ಲೀಫ್ ನ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಲೈನ್ ನ ಡ್ರಾ ಮಾಡಿದ್ದೀನಿ ಇವಾಗ ಏನು ಮಾಡಬೇಕು ನೀವು ಇದರ ಮಧ್ಯ ಭಾಗದಿಂದ ಕೆಳಗಡೆಯಿಂದ ದಾರನ ತಗೊಂಡು ಒಂದು ಲಾಕ್ ಸ್ಟಿಚ್ ಹಾಕೊಳ್ಳಿ ಲಾಕ್ ಸ್ಟಿಚ್ ಹಾಕಿದ ತಕ್ಷಣ ನಾವು ಇದಕ್ಕೆ ಬೀಟ್ಸ್ ನ ಆಡ್ ಮಾಡೋ ಹಾಗಿಲ್ಲ ನಾವು ಡೈರೆಕ್ಟ್ ಆಗಿ ಏನಾದರೂ ಬೀಟ್ಸ್ ನ ಆಡ್ ಮಾಡ್ತಾ ಹೋದ್ರೆ ಬೀಟ್ಸ್ ನೀಟಾಗಿ ಸ್ಟಿಫ್ ಆಗಿ ಕೂರಲ್ಲ ಲೂಸ್ ಆಗಿರುತ್ತೆ ಅದರಿಂದಾಗಿ ಏನು ಮಾಡಬೇಕು ನಾವು ಫಸ್ಟ್ ಒಂದು ಲಾಂಗ್ ಸ್ಟಿಚ್ ಹಾಕಿ ಲಾಕ್ ಸ್ಟಿಚ್ ಹಾಕಬೇಕು ಈ ಪ್ರೋಸೆಸ್ ಮಾತ್ರ ಅಂದರೆ ಈ ಮೆಥಡ್ ಮಾತ್ರ ತುಂಬಾನೇ ಇಂಪಾರ್ಟೆಂಟ್ ನೀವು ಅದನ್ನು ಮಿಸ್ ಮಾಡಿದ್ರೆ ನಿಮ್ಮ ಸ್ಟಿಚಸ್ ಎಲ್ಲ ತುಂಬಾನೇ ಲೂಸ್ ಆಗಿರುತ್ತೆ ಈಗ ನೋಡ್ಬೋದು ನಾನೀಗ ಬೀಟ್ಸ್ಗೆ ಬೀಟ್ಸ್ ನ ಹಾಕೊಂಡಿದ್ದೀನಿ ನೀಡಲ್ಗೆ ಇವಾಗ ಇದಕ್ಕೆ ಎಷ್ಟು ಬೇಕೋ ನಮಗೆ ಬೀಟ್ಸು ಅಷ್ಟನ್ನು ನಾವು ಹಾಕ್ತಾ ಹೋಗಬೇಕು ಇಲ್ಲಿ ನಾನು ಒಂದು ಆರು ಬೀಟ್ಸ್ ಹಾಕಿದ್ದೀನಿ ಬಟ್ ಆದರೆ ಇನ್ನೂ ಕಡಿಮೆ ಅನ್ನಿಸ್ತಿದೆ ಸೊ ಇವಾಗ ಇಲ್ಲಿ ನೋಡ್ಬೋದು ನಾನು 7 ಬೀಟ್ಸ್ನ ಆ್ಯಡ್ ಮಾಡಿದ್ದೀನಿ 7 ಬೀಟ್ಸ್ ಆ್ಯಡ್ ಮಾಡಿ ಸ್ಟಿಚ್ ಆದ ತಕ್ಷಣ ಇಮಿಡಿಯೇಟಾಗಿ ನಾನು ಲಾಕ್ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಮತ್ತೆ ತೋರಿಸ್ತೀನಿ ಇವಾಗ ರೈಟ್ ಸೈಡ್ಗೆ ಹೋದೆ ಲಾಂಗ್ ಸ್ಟಿಚ್ ಲಾಕ್ ಸ್ಟಿಚ್ ಲಾಕ್ ಸ್ಟಿಚ್ ಆದಮೇಲೆ ಇದಕ್ಕೆ ಎಷ್ಟು ಬೀಟ್ಸ್ ಬೇಕೋ ಅಷ್ಟು ಬೀಟ್ಸ್ನ ಹಾಕಿ ಲಾಂಗ್ ಸ್ಟಿಚ್ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಲಾಕ್ ಸ್ಟಿಚ್ನ ಹಾಕಬೇಕು ಮತ್ತೆ ಇವಾಗ ಲೆಫ್ಟ್ ಸೈಡ್ ಬಂದು ಲಾಂಗ್ ಮತ್ತೆ ಲಾಕ್ ಇದನ್ನು ಅದೇ ಥರ ನಾವು ಲಾಕ್ ಮಾಡ್ತಾ ಹೋಗಬೇಕು ನಾವು ಏನು ಲೀಫ್ನ ಡ್ರಾ ಮಾಡಿದ್ದೀವೋ ಅಲ್ಲಿವರೆಗೂ ನಾವು ಲಾಂಗ್ ಸ್ಟಿಚ್ ತಗೊಂಡೋಗಿ ಇಮಿಡಿಯೇಟಾಗಿ ಲಾಕ್ ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಬೀಟ್ಸ್ನ ಹಾಕ್ತಾ ಹೋಗಬೇಕು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ತುಂಬಾನೇ ಈಸಿಯಾಗಿ ನೀವು ಈ ಸ್ಟಿಚಸ್ನ ಕಲ್ತು ಬಿಡ್ಬೋದು ನಿಮಗೆ ಥ್ರೆಡ್ಡಲ್ಲಿ ಹಾಕೋದಕ್ಕೆ ಬರುತ್ತೆ ಜರ್ದೋಸಿನಲ್ಲಿ ಹಾಕಕ್ಕೆ ಬರುತ್ತೆ ಅಂದರೆ ಬೀಟ್ಸಲ್ಲಿ ಹಾಕೋದು ಕಷ್ಟ ಆಗಲ್ಲ ತುಂಬಾನೇ ಈಸಿ ಬಟ್ ಏನಂದರೆ ಪ್ರತಿಯೊಂದಕ್ಕೂ ನಮಗೆ ಪ್ರಾಕ್ಟೀಸ್ ಇರಲೇಬೇಕು ಗೊತ್ತಾಗ್ತಿದೆಲ್ಲ ನಾನು ಯಾವ ರೀತಿ ಹಾಕ್ತಿದ್ದೀನಿ ಅಂತ ನೀವು ಎರಡು ಸೈಡು ಫಿಲ್ ಮಾಡ್ತಾ ಬರಬೇಕು ಅಂತಿಲ್ಲ ನೀವು ಟೂ ಟೈಪ್ಸ್ ಮಾಡ್ಬೋದು ಅಂದರೆ ಫಸ್ಟು ರೈಟ್ ಸೈಡ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಲೆಫ್ಟ್ ಸೈಡಲ್ಲಿ ಬೀಟ್ಸ್ನ ಫಿಲ್ ಮಾಡ್ತಾ ಹೋಗ್ಬೋದು ಇಲ್ಲ ಎರಡು ಸೈಡ್ ಒಟ್ಟಿಗೆ ಫಿಲ್ ಮಾಡ್ತೀನಿ ಅಂದರೆ ಕೂಡ ನೀವು ಫಿಲ್ ಮಾಡ್ತಾ ಹೋಗ್ಬೋದು
ನಿಮಗೇನಾದರೂ ನಾವು ಹೇಳ್ಕೊಡೋ ಕ್ಲಾಸಸ್ಸಲ್ಲಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಜೊತೆಗೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ, ನಿಮಗೇನಾದರೂ ಆರಿ ಎಂಬ್ರಾಯ್ಡ್ರಿ ಕಲಿಬೇಕು, ಅದಕ್ಕೆ ಮೆಟೀರಿಯಲ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ, ನೀವು ಅದರಲ್ಲಿ ಚೆಕ್ ಮಾಡಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಬಿಗಿನರ್ಸ್ ಕಿಟ್ನ ಪರ್ಚೇಸ್ ಮಾಡ್ಬೋದು. ನೋಡಿ, ನಾನು ಎಂಡಿಗೆ ಬಂದಿದ್ದೀನಿ. ಇವಾಗ ಇಲ್ಲೇ ಬೇಕಾದ್ರೆ ನೀವು ನಾಟ್ ಹಾಕ್ಬೋದು, ಇಲ್ಲ ಅಂತಂದರೆ ಇಲ್ಲಿ ಕೊನೆಯಲ್ಲಿ ಒಂದು 3 ಅಥವಾ 4 ಬೀಟ್ಸ್ ಆ್ಯಡ್ ಮಾಡಿ ಇದನ್ನು ನಾವು ನೀಟಾಗಿ ಫಿನಿಷ್ ಮಾಡೋಣ. ಅಷ್ಟೇ. ಇವಾಗ ನಾನು ಇಲ್ಲಿಗೆ ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಬೀಟ್ ಸ್ಲೀವ್ ಸ್ಟಿಚ್ಚು ಕಂಪ್ಲೀಟ್ ಆಗಿದೆ. ಇದು ಒನ್ ಟೈಪ್, ಇದಕ್ಕೆ ನಾವು ಔಟ್ಲೈನ್ ಹಾಕಬೇಕು ಅಂತೇನಿಲ್ಲ, ಹಾಗೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಇನ್ನೊಂದು ಟೈಪ್ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ಇದರಲ್ಲಿ ನಾವು ಫ್ಲ್ಯಾಟಾಗಿ ಲೀಫ್ ಸ್ಟಿಚ್ ಹಾಕಿದ್ದೀವಲ್ವಾ, ಬಟ್ ಇದರಲ್ಲಿ ಏನು ಮಾಡ್ಬೋದು ನಾವು ಅಂದರೆ, ಬೇಸ್ಗೆ ಫಸ್ಟು ಜರ್ದೋಸಿನ ಸ್ಟಿಚ್ ಮಾಡ್ಬೋದು. ಜರ್ದೋಸಿನಾದರೂ ಹಾಕ್ಬೋದು, ಅಥವಾ ನೀವು ಪೈಪಿಂಗ್ ಥ್ರೆಡ್ ಇದ್ದರೆ ಪೈಪಿಂಗ್ ಥ್ರೆಡ್ ಕೂಡ ಹಾಕ್ಬೋದು. ಬಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಎಂಬೋಸ್ಡ್ ಲೀಫ್ ಸ್ಟಿಚ್ಗೋಸ್ಕರ ಜರ್ದೋಸಿನ ಯೂಸ್ ಮಾಡಿ ನಾನು ಬೇಸಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಕೆಲವೊಂದ್ಸಲ ಏನಾಗುತ್ತೆ, ನಾವು ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡಿದಾಗ ಬೀಡ್ಸ್ ಏನಾದರೂ ಸ್ವಲ್ಪ ಮೂವ್ ಆದರೆ, ಅಥವಾ ನೀಟಾಗಿ ನಾವು ಸ್ಟಿಚ್ ಮಾಡಿಲ್ಲ ಅಂತಂದರೆ, ಆ ಪೈಪಿಂಗ್ ಥ್ರೆಡ್ ವೈಟ್ ಕಲರ್ ಇರೋದ್ರಿಂದ ಕಾಣಿಸೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಿ ಅಂತಂದರೆ, ನೀವು ಈ ಥರ ಜರ್ದೋಸಿನ ಸ್ಟಿಚ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಹಾಗೆ ಬೀಡ್ಸ್ಗಳನ್ನ ಕೂಡ ಸ್ಟಿಚ್ ಮಾಡಬಹುದು. ಇಲ್ಲಿ ನೋಡ್ಬೋದು ನೀವು, ನಾನು ಬೇಸ್ಗೆ ಜರ್ದೋಸಿನ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನಾವಿದಕ್ಕೆ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಹೋಗೋಣ, ಅಂದರೆ ಬೀಡ್ಸಲ್ಲಿ ಯಾವ ರೀತಿ ಲೀಫ್ನ ಫಿಲ್ ಮಾಡೋದು ಅಂತ. ಇದಕ್ಕೂ ಸೇಮ್ ನಾವು ಫಸ್ಟ್ ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಫಸ್ಟ್ ಟೈಪಲ್ಲೂ ಅದೇ ಥರ ಫಸ್ಟು ಲಾಂಗ್ ಸ್ಟಿಚ್ ಮತ್ತು ಲಾಕ್ ಸ್ಟಿಚ್ ಹಾಕೋಬೇಕು. ಈಗ ನಾವು ಇದಕ್ಕೆ ಎಷ್ಟು ಬೀಡ್ಸ್ ಬೇಕೋ ಅಷ್ಟು ಬೀಡ್ಸ್ನ ಆ್ಯಡ್ ಮಾಡಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ಮೆಥಡಲ್ಲಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಒಂದು ಸೈಡ್ನ ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ಆಮೇಲೆ ಇನ್ನೊಂದು ಸೈಡ್ನ ಸ್ಟಿಚ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಮಧ್ಯೆ ಸ್ವಲ್ಪ ಗ್ಯಾಪ್ ಥರ ಬರುತ್ತೆ. ಆ ಗ್ಯಾಪಲ್ಲಿ ನಾವು ಬೇರೆ ಏನಾದರೂ ಅಂದರೆ ಕಾಂಟ್ರಾಸ್ಟ್ ಕಲರ್ ಬೀಡ್ಸ್ನ ಸ್ಟಿಚ್ ಮಾಡಬಹುದು, ಅಥವಾ ನಾವು ಜರ್ದೋಸಿ ಕೂಡ ಸ್ಟಿಚ್ ಮಾಡ್ಬೋದು. ನೋಡಿ, ಲಾಕ್ ಸ್ಟಿಚ್ ಆದ ತಕ್ಷಣ ನಾನು ಇವಾಗ ಬರೀ ರೈಟ್ ಸೈಡ್ ಮಾತ್ರ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದು ನಮಗೆ ಎಂಬೋಸ್ಡಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಲಾಂಗ್ ಲಾಕ್ ಮತ್ತೆ ಲಾಂಗ್ ಲಾಕ್. ನೀವು ಬಿಗಿನರ್ಸ್ ಆಗಿದ್ರೆ ನಿಮ್ಗೇನೂ ಗೊತ್ತಿಲ್ಲ ನನಗೆ ಯಾವ ರೀತಿ ಕಲಿಯೋದು ಅಂದರೆ, ಸ್ಟಾರ್ಟಿಂಗಿಂದ ಕ್ಲಾಸಸ್ ಇದೆ, ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಡು ಹೋಗಿ. ಕ್ಲಾಸ್ ಒನ್ನಿಂದ ಅಂದರೆ ಇವಾಗಿನವರೆಗೂ ಏನೇನಿದೆಯೋ ಎಲ್ಲನೂ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಆರಾಮಾಗಿ ಆರಿ ಎಂಬ್ರಾಯ್ಡ್ರಿನ ಕಲಿಯಬಹುದು. ಈಗ ಲಾಸ್ಟ್ಗೆ ಬಂದಿದ್ದೀವಿ ನಾವು. ಇವಾಗ ಈ ಸೈಡ್ ಕಂಪ್ಲೀಟ್ ಆದಮೇಲೆ ನಾವು ಲೆಫ್ಟ್ ಸೈಡಲ್ಲಿ ಸ್ಟಿಚ್ ಮಾಡ್ತಾ ಹೋಗೋಣ. ಇಲ್ಲಿ ನೀವು ಎಂಡಿಗೆ ಬಂದ ತಕ್ಷಣ ಇಲ್ಲೇ ನಾಟ್ ಹಾಕಬೇಕು ಅಂತಿಲ್ಲ, ಹಾಗೆ ಡೈರೆಕ್ಟಾಗಿ ಆ ಥ್ರೆಡ್ನ ನೀವು ಲಾಂಗ್ ಲಾಂಗ್ ಚೈನ್ ಸ್ಟಿಚ್ ಹಾಕ್ಕೊಂಡು ಮಧ್ಯಕ್ಕೆ ಹೋಗಿ ಮತ್ತೆ ನೀವು ಸ್ಟಿಚಸ್ನ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಇವಾಗ ಮಧ್ಯಕ್ಕೆ ಬಂದಿದ್ದೀನಿ. ಇವಾಗ ನಾನು ಲೆಫ್ಟ್ ಸೈಡಲ್ಲಿ ಮತ್ತೆ ಅದೇ ಥರ ಸ್ಟಿಚ್ ಮಾಡ್ತಾ ಹೋಗ್ತೀನಿ.
लॉन्ग स्टिच लॉन्ग स्टिच अदाद मेले मत्ते लेफ्ट साइड बंदु लॉन्ग मत्ते लॉन्ग स्टिच हाके बीड्स ना नावु स्टिच मार्ता होगबेकु ಪ್ರತಿ ಸಲ ಬೀಟ್ಸ್ ಹಾಕಬೇಕಾದ್ರೆ ನಾವು ಲಾಂಗ್ ಅಂಡ್ ಲಾಕ್ ಸ್ಟಿಚ್ನ ಹಾಕೋದನ್ನು ಮರಿಬಾರ್ದು ಅದನ್ನು ತಲೆನಲ್ಲಿ ಇಟ್ಕೊಂಡು ನೀಟಾಗಿ ಸ್ಟಿಚ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಲಾಂಗ್ ಮತ್ತು ಲಾಕ್ ಇಲ್ಲಿ ತುಂಬ ಜನ ಆಲ್ರೆಡಿ ಆರಿ ಎಂಬ್ರಾಯ್ಡ್ರಿ ಕಲ್ತಿರ್ತೀರಾ ನೀವು ಎಕ್ಸ್ಪರ್ಟ್ ಇರ್ತೀರಾ ನಿಮಗೆ ಗೊತ್ತಿರುತ್ತೆ ಇದು ಯಾವ ರೀತಿ ಅಂತ ಬಟ್ ಇನ್ನೂ ಹೊಸದಾಗಿದೆ ಫಸ್ಟ್ ಟೈಮ್ ನೋಡೋರು ಹೊಸಬ್ರಿಗಾದರೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅದರಿಂದಾಗಿ ನಾನು ಪ್ರತಿ ಸ್ಟೆಪ್ನು ಸ್ಕಿಪ್ ಮಾಡ್ದಂಗೆ ತೋರಿಸ್ತಾ ಇರೋದು ಇವಾಗ ಇಲ್ಲಿ ಮಧ್ಯೆ ಸ್ವಲ್ಪ ಗ್ಯಾಪ್ ಥರ ಇದೆ ನಾನು ಇನ್ನೂ ನಾಟ್ ಹಾಕಿಲ್ಲ ನೋಡಿ ಇವಾಗ ಏನು ಮಾಡ್ತೀನಿ ಇಲ್ಲಿ ಮಧ್ಯಕ್ಕೆ ಹಾಗೆ ನಾನು ಜರ್ದೋಸಿನ ಸ್ಟಿಚ್ ಮಾಡ್ತೀನಿ ನೀವು ಜರ್ದೋಸಿನಾದರೂ ಹಾಕ್ಬೋದು ಅಥವಾ ಸೇಮ್ ಕಲರ್ ಬೀಡ್ಸ್ನ ಬೇಕಾದರೆ ಹಾಕ್ಬೋದು ಇವಾಗ ಇಲ್ಲಿ ನಾನು ಎಂಡ್ ನಾಟ್ ಹಾಕಿ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಇವಾಗ ನಾವು ಎರಡು ಥರ ಲೀಫ್ ಸ್ಟಿಚ್ನ ಕಲ್ತ್ಕೊಂಡಿದ್ದೀವಿ ಅಲ್ವಾ ಇವಾಗ ಇನ್ನೊಂದು ಥರ್ಡ್ ಟೈಪ್ ಲೀಫಲ್ಲಿ ಅಂದರೆ ಬೀಡ್ಸಲ್ಲೇ ನಾವು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಇದರಲ್ಲಿ ನಾವು ಕ್ರಾಸ್ ಲೋಡ್ ಸ್ಟಿಚ್ನ ಯೂಸ್ ಮಾಡಿ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಹೋಗ್ತೀವಿ ನಾನೀಗ ಕೆಳಗಡೆಯಿಂದ ದಾರ ತೊಗೊಂಡ್ರೆ ಅಲ್ವಾ ದಾರ ತೊಗೊಂಡ್ಮೇಲೆ ಹೀಗೆ ಕ್ರಾಸ್ ಆಗಿ ಏನು ಮಾಡ್ತೀನಿ ಒಂದು ಲಾಂಗ್ ಮತ್ತು ಲಾಕ್ ಸ್ಟಿಚ್ ಹಾಕ್ತಾ ಇದ್ದೀನಿ ಏನು ಎಲೆನ ಡ್ರಾ ಮಾಡಿದ್ದೀನೋ ಅದ್ರ ಕಾರ್ನರಲ್ಲಿ ಅಂದರೆ ಡಿಸೈನ್ ಎಂಡ್ ಏನಿದೆಯೋ ಅಲ್ಲಿ ನಾನು ಆ ರೀತಿ ಲಾಂಗ್ ಆ್ಯಂಡ್ ಲಾಕ್ ಸ್ಟಿಚ್ ಹಾಕಿದ್ದೀನಿ ಇವಾಗ ಇದಕ್ಕೆ ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು ಅದ್ರ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಬೀಡ್ಸ್ ಮಾತ್ರ ಹಾಕಬೇಕು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಇವಾಗ ಹಾಕಾಯ್ತಲ್ಲ ನಾನು ಮತ್ತೆ ನೆಕ್ಸ್ಟಿಗೆ ಲಾಂಗ್ ಮತ್ತು ಲಾಕ್ ಸ್ಟಿಚ್ ಹಾಕ್ತಾ ಇದ್ದೀನಿ ಫಸ್ಟು ನಾಲ್ಕು ಹಾಕಿದ್ದೆ ಇವಾಗಲೂ ಕೂಡ ನಾನು ನಾಲ್ಕೇ ಹಾಕ್ತೀನಿ ಇಲ್ಲ ಐದು ಬೀಡ್ಸ್ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಆ ಸ್ಪೇಸ್ ಎಷ್ಟು ಇರುತ್ತೋ ಅಷ್ಟು ಫಿಲ್ಲಿಂಗಿಗೆ ಅಷ್ಟೇ ಬೀಡ್ಸ್ನ ನೀವು ಹಾಕ್ತಾ ಹೋಗಬೇಕು ಮತ್ತು ಲಾಂಗ್ ಆ್ಯಂಡ್ ಲಾಕ್ ಸ್ಟಿಚ್ ಹಾಕಿ ಫಸ್ಟು ನಾಲ್ಕು ಹಾಕಿದ್ವಿ ಆಮೇಲೆ ಐದು ಇವಾಗ ಏನು ಮಾಡಬೇಕು ನಾವು ಆರು ಬೀಡ್ಸ್ನ ಹಾಕಬೇಕಾಗತ್ತೆ ಏನಕ್ಕೆ ಅಂದರೆ ಇಲ್ಲಿ ಸ್ಪೇಸ್ ಸ್ವಲ್ಪ ಅಗಲವಾಗಿದೆ ಆ ಸ್ಪೇಸ್ ಕವರ್ ಆಗೋಕ್ಕೆ ಎಷ್ಟು ಬೀಡ್ಸ್ ಬೇಕೋ ಅಷ್ಟು ಬೀಡ್ಸ್ನ ಹಾಕಬೇಕು ಲಾಂಗ್ ಲಾಕ್ ಸ್ಟಿಚ್ ನೆಕ್ಸ್ಟು ನೀವು ಕೌಂಟ್ ಮಾಡಬೇಕು ಅಂತೇನಿಲ್ಲ ಜಸ್ಟ್ ಸ್ಟಾರ್ಟಿಂಗ್ ಒನ್ ಟೂ ತ್ರೀ ಟೈಮ್ಸ್ ಇದು ಮಾಡಿಕೊಂಡ್ರೆ ಆ ಸ್ಪೇಸ್ ಎಷ್ಟಿದೆಯೋ ಅಷ್ಟಕ್ಕೆ ಅಷ್ಟು ಬೀಡ್ಸ್ ಹಾಕ್ಬಿಟ್ಟು ನಾವು ಕ್ರಾಸ್ ಆಗಿ ಸ್ಟಿಚ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ಲಾಂಗ್ ಲಾಕ್ ಲಾಂಗ್ ಲಾಕ್ ಯಾವಾಗಲೂ ನಾನು ಆಗಲೇ ಹೇಳಿದಾಗೆ ಲೀಫ್ ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಚಿಕ್ಕ ಚಿಕ್ಕದಾಗಿ ಲೀಫ್ನ ನೀವು ಡ್ರಾ ಮಾಡ್ಕೊಳ್ಳಿ ತುಂಬ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರೆ ಅದ್ರ ಲುಕ್ಕೇ ಹೋಗ್ಬಿಡುತ್ತೆ ಅದು ಅಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ ಇವಾಗ ನಮಗೆ ಸ್ವಲ್ಪ ಕಡಿಮೆ ಬೀಡ್ಸ್ ಬೇಕಾಗತ್ತೆ ಯಾಕಂದರೆ ಇಲ್ಲಿ ಸ್ಪೇಸ್ ಕಮ್ಮಿ ಇದೆ ಆ ಡಿಸೈನ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ಬೀಡ್ಸ್ನ ಸ್ಟಿಚ್ ಮಾಡಬೇಕು ಲಾಂಗ್ ಲಾಕ್ ಲಾಂಗ್ ಲಾಕ್ ಈಗ ನಮಗೆ ಡಿಸೈನು ಕಂಪ್ಲೀಟ್ ಆಗಿದೆ ನೋಡಿ ಇವಾಗ ತ್ರೀ ಟೈಪ್ಸ್ ಆಫ್ ಲೀವ್ಸ್ ಕೂಡ ಕಂಪ್ಲೀಟ್ ಆಗಿದೆ ಇದಕ್ಕೆ ನಾನು ಔಟ್ಲೈನ್ ಹಾಕಿದ್ದೀನಿ ಜರ್ದೋಸಿನಲ್ಲಿ
ಇದೆರಡು ಟೈಪಿಗೆ ನೀವು ಔಟ್ಲೈನ್ ಹಾಕದೇ ಇದ್ರೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಬಿಡ್ಬೋದು. ಬಟ್ ಈ ರೀತಿ ಮಾಡಿದಾಗ ನೀವು ಬೀಡ್ಸಲ್ಲಿ ಅಥವಾ ಥ್ರೆಡ್ಡಲ್ಲಿ ಇಲ್ಲಾಂದರೆ ಜರ್ದೋಸಿನಲ್ಲಿ ಈ ರೀತಿ ಔಟ್ಲೈನ್ ಹಾಕಿದ್ರೆ ಅದರ ಲುಕ್ ತುಂಬ ಚೆನ್ನಾಗಿರುತ್ತೆ. ಪ್ರಾಕ್ಟೀಸ್ ಮಾಡಿ, ತುಂಬಾ ಈಸಿ ಇದೆ. ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೊಸ ಹೊಸ ಸ್ಟಿಚಸ್ನ ಹೇಳ್ಕೊಡ್ತೀನಿ. ಈ ಸ್ಟಿಚಸಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಟೇಕ್ ಕೇರ್, ಬಾಯ್ ಬಾಯ್.